ಇಂದು ಪವಿತ್ರ ಗೌಡ ಮನೆಯಲ್ಲಿ ನಡೆಯುತ್ತೆ ಮಹಜರ್. ಮಹತ್ವದ ಸಾಕ್ಷಿ ಸೀಜ್ ಮಾಡಲು ಪೊಲೀಸರು ತಯಾರು. ರೇಣುಕಸ್ವಾಮಿ ಕಾಲಿಗೆ ಬಿದ್ದರೂ ಬಿಡಲಿಲ್ಲ ಅಂತೆ ಪವಿತ್ರ. ಮರ್ಮಾಂಗಕ್ಕೂ ವಧೆ, ವಿದ್ಯುತ್ ಶಾಕ್ ಕೊಟ್ಟು ಚಿತ್ರಹಿಂಸೆ. ಮೃತದೇಹದ 34 ಕಡೆ ಗಾಯದ ಗುರುತುಗಳು. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ಬೆಳಕಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೊಬ್ಬ ಆರೋಪಿ ಅರೆಸ್ಟ್. ಪವಿತ್ರ ಗೌಡ ಮ್ಯಾನೇಜರ್ ದೇವರಾಜ್ ಬಂಧನ. ಬಂಧಿತರ ಸಂಖ್ಯೆ 16 ಏರಿಕೆ. ಖಾಕಿ ತನಿಖೆ ಚುರುಕು. ದರ್ಶನ್ ಮಾಡಿರುವ ಕ್ರೌರ್ಯ ಯಾರು ಒಪ್ಪಲ್ಲ. ಅಷ್ಟು ಕ್ರೂರ ಮನಸ್ಥಿತಿ ಇರುತ್ತೆ ಅಂತ ಯಾರು ಭಾವಿಸಿರಲಿಲ್ಲ. ನಮ್ಮ ಪಕ್ಷ ಮೃತ ಕುಟುಂಬದ ಜೊತೆ ಇದೆ ಎಂದ ಸಿಟಿ ರವಿ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಕೇಸರಿ ಕಲಿಗಳು. ಓಟ್ ಹಾಕದಕ್ಕೆ ಜನರ ಮೇಲೆ ಸೇಡು ಎಂದು ಆಕ್ರೋಶ.